ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಸರ್ವಿಸ್ ಸ್ಟೇಷನ್ ನಿರ್ಮಾಣ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕ ರವಿಕುಮಾರ್ ಗಣಿಗ. ಮಂಡ್ಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಸರ್ವಿಸ್ ಸ್ಟೇಷನ್ ನಿರ್ಮಾಣ ಮಾಡುವ ಸಂಬಂಧ ಶಾಸಕ ರವಿಕುಮಾರ್ ಗಣಿಗ ಸ್ಥಳ ಪರಿಶೀಲನೆ ನಡೆಸಿದರು. ಮಂಡ್ಯ ನಗರದ 9ನೇ ವಾರ್ಡ್ನಲ್ಲಿರುವ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಸರ್ವಿಸ್ ಸ್ಟೇಷನ್ ನಿರ್ಮಾಣ ಮಾಡುವ ಸಂಬಂಧ ಶಾಸಕರ ಅನುದಾನದಲ್ಲಿ 3 ಲಕ್ಷ ರೂಪಾಯಿ ಬಿಡುಗಡೆಯಾಗಿದ್ದು, ಇಂದು ಶಾಸಕರಾದ ರವಿಕುಮಾರ್ ಗಣಿಗಾರವರು ಹಾಗೂ ನಗರಸಭಾ ಸದಸ್ಯರು ಸ್ಥಳ ಪರಿಶೀಲನೆ ನಡೆಸಿದರು. ನನ್ನ ಎಮ್ ಎಲ್ ಎ ಫಂಡ್ ಒಂದು ವಾಟರ್ 3 ಲಕ್ಷ ಆಗ್ತಿದೆ. ಕರಿಗ ಪರಮೇಶ್ವರಿ ಅವರಿಗೂ ಮಾತಾಡ್ತಾ ಇದೀವಿ, ಅದನ್ನ ಮಾಡ್ತೀವಿ. ಒಳಗಡೆ ಹಾಕ್ಸ್ಕೊಡ್ರಿ, ಆಗ್ಬೇಕಾದ್ರೆ ಅದೇ ಆಗಿತ್ತು. ಹೋದ್ಸಲ ಹೇಳಿದ್ರು ಇನ್ನೊಂದು ಸಮಸ್ಯೆ ಇದೆ ಸರ್, ನಮ್ಮ ಇದರಲ್ಲಿ ಎಲ್ಲ ಫಂಕ್ಷನ್ಸ್ ಎಲ್ಲ ಪೊಲೀಸ್ ಅಭಿವೃದ್ಧಿ ಇದರಲ್ಲೂ ದುಡ್ಡಿದೆಯಲ್ಲ, ಅದ್ರಲ್ಲಿ ಕೇಳಿ ನಮ್ಮಿಂದ ಆಗಲ್ಲ ಸರ್. ಆಗುತ್ತೆ ಸರ್, ತಮ್ಮನ್ನ ನಾವು ಸರ್ಕಾರಿ ಕಾರ್ಯಕ್ರಮ ಮಾಡೋದಲ್ಲಿ ನಮ್ಮ ಊರಲ್ಲೇ ಸಹ ಮಾಡ್ತಾರೆ. ನಾವು 3 ತಿಂಗಳಿಂದ ಟಾಯ್ಲೆಟ್ ರೂಮ್ ಬೇಕು ಅಂತ 2-3 ಟಾಯ್ಲೆಟ್ ರೂಮ್ ಆದರೆ ನಡೀತೀವಿ. ಹಾಂ, 2-3 ಟಾಯ್ಲೆಟ್ ರೂಮ್ ಆದರೆ ಪಕ್ಕ ಇದೆ. ಒಂದು ಸಿ ಎಸ್ ಆರ್ ಫಂಡ್ ಅಲ್ಲಿ ನಮಸ್ಕಾರ, 9ನೇ ವಾರ್ಡ್ ಸದಸ್ಯೆ ಗೀತಾ ಅಂತ ಇದ್ದೀವಿ. ಇವತ್ತು ಮಾನ್ಯ ಶಾಸಕರು ನಮ್ಮ 9ನೇ ವಾರ್ಡ್ಗೆ ಬಂದು ಪೊಲೀಸ್ ಸಿಬ್ಬಂದಿಗೆ ವಾಹನ ತೊಳೆಯೋದಕ್ಕೆ ಭಾಳ ತೊಂದರೆ ಆಗಿತ್ತು, ನೀರಿನ ವ್ಯವಸ್ಥೆ ಇರಲಿಲ್ಲ. ಹಂಗಾಗಿ ರಕ್ಷಣೆ ನೀಡುವಂಥ ಅಧಿಕಾರಿಗಳಿಗೇ ಇಲ್ಲಿ ಮುಖ್ಯವಾದ ಸವಲತ್ತುಗಳು ಯಾವುದೂ ಇರಲಿಲ್ಲ. ಅದನ್ನು ಗಮನ ಹರಿಸಿ ಅವರು ಇವತ್ತು 3 ಲಕ್ಷದ ಅನುದಾನ ಕೊಟ್ಟಿದ್ದಾರೆ ಸರ್ವಿಸ್ ಸ್ಟೇಷನ್ ಮಾಡಲಿಕ್ಕೆ. ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಗೆಲ್ಲ ರಕ್ಷಣೆ ಕೊಡೋ ಪೊಲೀಸ್ ಅವ್ರ ಜೀಪು ಸರ್ವಿಸ್ ಸ್ಟೇಷನ್ ಇಲ್ಲ ಅಂತೇಳಿ ಭಾಳ ದಿನಗಳಿಂದ ಇಲ್ಲಿನ ಕೌನ್ಸಿಲರ್ ಅವರ ಬೇಡಿಕೆಯಾಗಿತ್ತು. ಇವತ್ತು ಜಾಗ ನೋಡಿ ನನ್ನ ಅನುದಾನದಲ್ಲಿ 3 ಲಕ್ಷನ ಸ್ಯಾಂಕ್ಷನ್ ಮಾಡಿದ್ದೀನಿ. ಅವ್ರು ಯಾವಾಗ ಬೇಕಾದ್ರೂ ಕೆಲಸ ಸ್ಟಾರ್ಟ್ ಮಾಡೋದು, ಅತಿ ಶೀಘ್ರದಲ್ಲೇ ಕೆಲಸ ಮಾಡಿ ಇನ್ನೊಂದು ತಿಂಗಳಲ್ಲಿ ಪೊಲೀಸ್ ಜೀಪೆಲ್ಲ ತೊಳೆಯೋ ಥರ ಆಗಲಿ ಅಂತ ನಾನು ಹೇಳ್ತೀನಿ.